ಒಂದು ಚಿಕ್ಕ ಗ್ರಾಮದಲ್ಲಿ ಹಾರಿಕಾ ರಾಧಿಕಾ ಅನ್ನುವ ಅಕ್ಕ ತಂಗಿಯರು ಇದ್ರು. ಹಾರಿಕಾಳಿಗೆ ಫ್ಯಾಷನ್ ಡಿಸೈನರ್ ಆಗ್ಬೇಕು ಅನ್ನುವ ಆಸೆ ಇತ್ತು. ತಂಗಿ ರಾಧಿಕಾಳಿಗೆ ಮೆಹಂದಿ ಡಿಸೈನರ್ ಆಗ್ಬೇಕು ಅನ್ನುವ ಆಸೆ ಇತ್ತು. ಹಾಗೆ ಅವರವರು ಅವರವರ ಫೀಲ್ಡ್ ಅಲ್ಲಿ ಚೆನ್ನಾಗಿ ಬರ್ಬೇಕು ಅನ್ನೋದಕ್ಕೋಸ್ಕರ ತುಂಬಾನೇ ಕಷ್ಟಪಡ್ತಾ ಇದ್ರು. ಒಂದಿನ ಅವ್ರ ತಾಯಿ ವಸಂತರ ಅವರಿಬ್ಬರನ್ನ ಕರೆದು ಈ ರೀತಿ ಹೇಳಿದ್ರು, ಹಾರಿಕಾ ಇಲ್ಲಿ ನೋಡು ಬಸ್ ಟಿಕೆಟ್, ನಾಳೆನೇ ನೀವು ಸಿಟಿಗೆ ಹೋಗ್ಬೇಕು. ನೀವು ಏನ್ ಮಾಡ್ತಿರೋ ಯಾವಾಗ ಮಾಡ್ತಿರೋ ನನಗ್ ಗೊತ್ತಿಲ್ಲ, ಆದ್ರೆ ನೆಕ್ಸ್ಟ್ ಟೈಮ್ ನೀವು ನಮ್ಮ ಹಳ್ಳಿಗೆ ಬರುವಾಗ ಈ ಹಳ್ಳಿ ಜನರು ಎಲ್ರು ನಿಮ್ಮನ್ನ ಹೆಮ್ಮೆಯಿಂದ ನೋಡ್ಬೇಕು, ಅವರೇ ಆರ್ತಿ ತೆಗೆದು ನಿಮ್ಮನ್ನ ಕರೆಸ್ಕೋಬೇಕು. ಖಂಡಿತ ಅಮ್ಮ, ನಾನು ತಂಗಿ ಇಬ್ರು ಸೆಲೆಕ್ಟ್ ಮಾಡಿರುವ ಈ ಫೀಲ್ಡ್ ಅಲ್ಲಿ ನಾವು ಚೆನ್ನಾಗಿ ಬೆಳಿತೀವಿ, ಖಂಡಿತ ನಾವು ಉದ್ಧಾರ ಆಗ್ತೀವಮ್ಮ. ಹಾಗಂತ ವಸಂತರ ತನ್ನ ಮಕ್ಕಳತ್ರ ಹೇಳಿ ಅವರನ್ನ ಸಿಟಿಗೆ ಬಸ್ ಅನ್ನ ಹತ್ಸದ್ಲು. ಅವರು ಕೂತ್ಕೊಂಡಿದ್ರು. ಹಾಗೆ ಅಕ್ಕ ತಂಗಿ ಇಬ್ರು ಕೂಡ ಅವ್ರ ಫ್ಯೂಚರ್ಗೋಸ್ಕರ ಬಸ್ ಅಲ್ಲಿ ಹೋಗ್ತಾ ಇದ್ದಾಗ ರಾಧಿಕಾ ಕೇಳಿದ್ಲು, ಅಕ್ಕ ನಮ್ಮ ಅಮ್ಮನ ಹತ್ರ ಯಾವಾಗ್ಲೂ ಹಣ ಇರಲ್ಲ ತಾನೆ, ಹೀಗಿರುವಾಗ ಇವಾಗ ಸಿಟಿಗೆ ಕಳ್ಸಕ್ಕೆ ಅಮ್ಮನ ಹತ್ರ ಹಣ ಹೇಗಕ್ಕ ಬಂತು? ಅಯ್ಯೋ ತಂಗಿ, ನೀನು ಅಮ್ಮ ಊರಿಗೆ ಹೋಗ್ಬಿಟ್ ಬನ್ನಿ ಅಂತ ಬಾಯಿ ತೋರಿಸಿದಾಗ ಅವ್ರ ಕೈಯನ್ ಮಾತ್ರ ಗಮನಿಸ್ತೀಯಾ ಏನು? ಅವ್ರ ಕೈಯಲ್ಲಿದ್ದ ಚಿನ್ನದ ಬಳೆ ಏನಾಯ್ತು ಅಂತ ನೋಡ್ಲಿಲ್ವಾ? ಅಕ್ಕ ನೀನ್ ಏನ್ ಹೇಳ್ತಾ ಇದೀಯಾ, ಅಮ್ಮನ ಕೈಯಲ್ಲಿ ಚಿನ್ನದ ಬಳೆ ಇಲ್ವಾ? ಇಲ್ಲ ಕಣೆ, ಆ ಚಿನ್ನದ ಬಳೆನ ಮಾರಿನೆ ಅಮ್ಮ ನಮಗೋಸ್ಕರ ಹಣ ಕೊಟ್ಟು ಕಳ್ಸಿರೋದು. ಹಾಗಂತ ಹಾರಿಕಾ ಹೇಳಿದಾಗ ರಾಧಿಕಾ ಅದನ್ ಕೇಳಿ ಬೇಜಾರ್ ಮಾಡ್ಕೊಂಡ್ಲು. ಅವಾಗ ಬೇಜಾರಲ್ಲಿದ್ದ ತಂಗಿ ಹತ್ರ ಹಾರಿಕಾ ಈ ರೀತಿ ಹೇಳಿದ್ಲು, ಅಳ್ಬೇಡ ರಾಧಿಕಾ, ಅಮ್ಮ ನಮ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರೆ ಹೀಗೆಲ್ಲ ಮಾಡಿರ್ತಾರೆ, ಆದ್ರಿಂದ ಅಮ್ಮನ ಹೆಸರನ್ನ ನಾವು ಕಾಪಾಡ್ಬೇಕು. ಹೇಗಾದ್ರೂ ಕಷ್ಟಪಟ್ಟು ನಮ್ಮ ಫೀಲ್ಡ್ ಅಲ್ಲಿ ನಾವು ಮುಂದೆ ಬರ್ಲೇಬೇಕು. ಹಾಗೆ ಅಂದ್ಕೊಂಡು ಅಕ್ಕ ತಂಗಿ ಇಬ್ರು ಕೂಡ ಸಿಟಿಗೆ ಬಂದು ಸೇರಿದ್ರು. ಅಲ್ಲಿ ಒಂದು ಹಾಸ್ಟೆಲ್ ಅಲ್ಲಿ ಇದ್ದು ಅವರವರ ಫೀಲ್ಡ್ಗೋಸ್ಕರ ಕಷ್ಟಪಡಕ್ಕೆ ಶುರು ಮಾಡಿದ್ರು. ಹಾರಿಕಾ ಸಿಸ್ಟಮ್ ಅಲ್ಲಿ ಅವಳಿಗೆ ಗೊತ್ತಿರುವ ಡ್ರೆಸ್ ಗಳನ್ನ ಡಿಸೈನ್ ಮಾಡಿ ಅದನ್ನ ಒಂದು ಚಾಟ್ ತರ ರೆಡಿ ಮಾಡಿ ಒಬ್ಬೊಬ್ರಿಗೂ ದೊಡ್ಡ ದೊಡ್ಡ ಕಂಪನಿಗಳಿಗೂ ಇಮೇಲ್ ಮಾಡ್ತಾ ಇದ್ಲು. ಅದೇ ರೀತಿ ರಾಧಿಕಾ ಕೂಡ ಸುಮಾರು ಮೆಹಂದಿ ಕೋರ್ಸಸ್ ಗಳನ್ನ ಕಂಪ್ಲೀಟ್ ಮಾಡಿದ್ಲು. ಹೀಗೆ ಅವರಿಬ್ರು ಜೀವನದಲ್ಲಿ ದೊಡ್ಡವರಾಗೋದಕ್ಕೋಸ್ಕರ ತುಂಬಾನೇ ಕಷ್ಟಪಡ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇದ್ದಾಗ ಒಂದಿನ ಹಾರಿಕಾ ರಾಧಿಕಾ ಇಬ್ರು ಮನೇಲಿದ್ದಾಗ ಹಾರಿಕಾ ಹೆಸರಿಗೆ ಒಂದು ಲೆಟರ್ ಬಂತು. ಅದರಲ್ಲಿ ಏನ್ ಬರ್ದಿತ್ತು ಅಂದ್ರೆ, ಒಂದು ದೊಡ್ಡ ಫ್ಯಾಷನ್ ಕಂಪನಿ ಅವರು ಹಾರಿಕಾನ ಅವ್ರ ಪರವಾಗಿ ಕಾಸ್ಟ್ಯೂಮ್ ಡಿಸೈನರ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಕ್ಕೆ ಹೇಳಿದ್ರು. ಅದನ್ನು ನೋಡಿದ ರಾಧಿಕಾ ಹಾರಿಕಾ ಇಬ್ರು ಕೂಡ ತುಂಬಾನೇ ಸಂತೋಷಪಟ್ರು. ತಕ್ಷಣ ಆ ಸಂತೋಷವಾದ ವಿಷಯನ ಹೇಳೋದಕ್ಕೋಸ್ಕರ ಅವರ ಅಮ್ಮನಿಗೆ ಕಾಲ್ ಮಾಡಿ ವಿಷಯ ಹೇಳಿದ್ರು. ಅಮ್ಮ ನಿನಗೊಂದು ಶುಭವಾರ್ತೆ ಹೇಳ್ಬೇಕು ಅಂತಾನೆ ಕಾಲ್ ಮಾಡಿದ್ದಮ್ಮ. ಹೌದಾ, ಏನಮ್ಮ ಹಾರಿಕಾ ಅದು? ಅಮ್ಮ, ಒಂದು ದೊಡ್ಡ ಫ್ಯಾಷನ್ ಕಂಪನಿಯವರು ಅವ್ರ ಪರವಾಗಿ ಒಂದು ಫ್ಯಾಷನ್ ಡಿಸೈನರ್ ಆಫ್ ದ ಇಯರ್ಗೆ ಕಾಂಪಿಟೇಷನ್ ಅಲ್ಲಿ ನನ್ನನ್ನು ಭಾಗವಹಿಸಕ್ಕೆ ಹೇಳಿದ್ದಾರೆ. ಇದು ಎಷ್ಟು ದೊಡ್ಡ ಆಪರ್ಚುನಿಟಿ ಅಂತ ನಿನಗೆ ಗೊತ್ತಾ ಅಮ್ಮ? ಆ ದಿನ ಪ್ರೆಸೆಂಟ್ ಮಾಡಿರುವ ಡ್ರೆಸ್ ಅಲ್ಲಿ ನಾನು ಡಿಸೈನ್ ಮಾಡಿದ ಡ್ರೆಸ್ ಮಾತ್ರ ಅವ್ರಿಗೆ ಇಷ್ಟ ಆದ್ರೆ ನನಗೆ ರಿವಾರ್ಡ್ ಅವಾರ್ಡ್ ಎಲ್ಲಾನು ಕೊಡ್ತಾರೆ. ಹಾಗೆ ಹಾರಿಕಾ ತುಂಬಾ ಸಂತೋಷವಾಗಿ ಈ ವಿಷಯನ ಅವಳ ತಾಯಿಯ ಹತ್ರ ಹೇಳಿದಾಗ ವಸಂತರ ತುಂಬಾನೇ ಸಂತೋಷದಿಂದ ಹಾರಿಕಾ ಹತ್ರ ಹೇಳಿದ್ರು, ತುಂಬಾ ಒಳ್ಳೆ ವಿಷಯನೇ ಹೇಳಿದೀಯಮ್ಮ, ನಿನ್ನ ಅದೃಷ್ಟ ಚೆನ್ನಾಗಿದೆ, ಖಂಡಿತ ಆ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದು ನೀನೆ. ಸರಿ, ತಂಗಿ ರಾಧಿಕಾ ಇದ್ದಾಳ, ಅವಳ ಹತ್ರ ಫೋನ್ ಕೊಡು. ಹೀಗೆ ವಸಂತರ ಹೇಳಿದನ್ನ ಎಲ್ಲ ಕೇಳಿ ರಾಧಿಕಾಳ ಹತ್ರ ಫೋನ್ ಕೊಟ್ಲು. ಆವಾಗ ರಾಧಿಕಾ, ಹೇಳಮ್ಮ. ಅಮ್ಮ ರಾಧಿಕಾ, ನಿಮ್ಮಕ್ಕ ಎಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನೋದು ನಿನಗ್ ಗೊತ್ತು. ಒಂದ್ ವೇಳೆ ನಾಳೆ ಏನಾದ್ರೂ ಆದ್ರೆ ನೀನು ಅವಳ ಪಕ್ಕದಲ್ಲೇ ಇದ್ದು ಅವಳಿಗೆ ಎಲ್ಲಾ ಸಹಾಯನೂ ಮಾಡ್ಬೇಕು. ಸರಿಮ್ಮ, ಖಂಡಿತ ನಾನ್ ನೋಡ್ಕೋತೀನಿ. ಹಾಗೆ ಆ ದಿನ ಅಕ್ಕ ತಂಗಿ ಇಬ್ರು ಕೂಡ ವಸಂತರ ಹತ್ರ ಮಾತಾಡಿ ಮರುದಿನ ಬೆಳಗ್ಗೆ ಆ ಫ್ಯಾಷನ್ ಡಿಸೈನಿಂಗ್ ಕಾಂಪಿಟೇಷನ್ ನಡೀತಾ ಇರುವ ಹೋಟೆಲ್ಗೆ ಹೋದ್ರು. ಅಲ್ಲಿ ಆಂಕರ್ ಈ ರೀತಿ ಮೈಕಲ್ಲಿ ಹೇಳ್ತಿದ್ರು, ಹಲೋ ಎವ್ರಿವನ್, ವೆಲ್ಕಮ್ ಟು ಬೆಸ್ಟ್ ಫ್ಯಾಷನ್ ಡಿಸೈನರ್ ಆಫ್ ದ ಇಯರ್ ಕಾಂಪಿಟೇಷನ್. ಈ ಕಾಂಪಿಟೇಷನ್ ಅಲ್ಲಿ ಮೂರ್ ರೌಂಡ್ ಇರುತ್ತೆ. ಫಸ್ಟ್ ರೌಂಡ್ ಟ್ರೆಡಿಷನಲ್ ವೇರ್, ಸೆಕೆಂಡ್ ರೌಂಡ್ ವೆಸ್ಟರ್ನ್ ವೇರ್, ಅಂಡ್ ಥರ್ಡ್ ರೌಂಡ್ ಪಾರ್ಟಿ ವೇರ್. ಈ ಮೂರು ರೌಂಡ್ ಅಲ್ಲೂ ಕೂಡ ಯಾರು ಬೆಸ್ಟ್ ಆಗಿ ಡ್ರೆಸ್ ನ ಡಿಸೈನ್ ಮಾಡಿ ಪ್ರೆಸೆಂಟ್ ಮಾಡ್ತಾರೋ ಅವ್ರಿಗೆ ಈ ಅವಾರ್ಡ್ ಹಾಗೂ ಇಲ್ಲಿರುವ ರಿವಾರ್ಡ್ ಕೂಡ ಸಿಗುತ್ತೆ. ಅದೇ ರೀತಿ ಈ ಪ್ರೈಸ್ ಮನಿ ಕೂಡ ಅವ್ರಿಗೇನೆ ಸಿಗೋದು. ಹಾಗೆ ಆಂಕರ್ ಹೇಳಿದಾಗ ಆ ಕಾಂಪಿಟಿಷನ್ ಕೂಡ ಶುರುವಾಯ್ತು. ಆವಾಗ ಹಾರಿಕಾ ಹಾಕೊಂಡ್ ಬಂದ ಟ್ರೆಡಿಷನಲ್ ವೇರ್ ವೆಸ್ಟರ್ನ್ ವೇರ್ ಎರಡೂ ಜಡ್ಜಸ್ ಗಳಿಗೆ ತುಂಬಾನೇ ಇಷ್ಟ ಆಯ್ತು. ಅವಳು ಡಿಸೈನ್ ಮಾಡಿದ ಎಲ್ಲ ಡ್ರೆಸ್ಸಸ್ ಕೂಡ ಜಡ್ಜಸ್ಗೆ ತುಂಬಾನೇ ಇಷ್ಟ ಆಗಿರೋದ್ರಿಂದ
ಹಾರಿಕಾ ಕೂಡ ತುಂಬಾನೇ ಸಂತೋಷ ಪಟ್ಲು. ಎಲ್ರೂ ಹಾರಿಕಾನೇ ಈ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದು ಅಂತ ಹೇಳ್ತಾ ಇದ್ರು. ಆವಾಗ ಅವಳ ಜೊತೆ ಪಾರ್ಟಿಸಿಪೇಟ್ ಮಾಡಿದ ಸಿರಿಷಾ ಅನ್ನುವ ಹುಡುಗಿಗೆ ತುಂಬಾ ಕೋಪ ಬಂತು. ಇಲ್ಲಿ ನೋಡಿ ಫ್ರೆಂಡ್ಸ್, ನನಗೆ ಫಸ್ಟ್ ಎರಡ್ ರೌಂಡ್ ಅಲ್ಲಿ ತುಂಬಾ ಕಮ್ಮಿ ಮಾರ್ಕ್ ಸಿಕ್ಕಿದೆ, ಮೂರನೇ ರೌಂಡ್ ಅಲ್ಲಿ ನಾನೇ ಖಂಡಿತ ಗೆಲ್ಬೇಕು, ಅದಕ್ಕೆ ಆ ಹಾರಿಕಾ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು. ನೀವೇನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ, ಅವಳು ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು. ಹಾಗಂತ ಸಿರಿಷಾ ಹೇಳಿದಾಗ ಅವಳ ಫ್ರೆಂಡ್ಸ್ ಇಬ್ರು ರಾಧಿಕಾ ಹಾರಿಕಾ ರೂಮ್ ಅಲ್ಲಿ ಇಲ್ದೆ ಇರುವ ಸಮಯ ನೋಡಿ ಅವರ ರೂಮ್ ಒಳಗಡೆ ಹೋಗಿ ಅವಳು ಪಾರ್ಟಿ ವೇರ್ ಗೆ ಹಾಕೊಳ್ಳಕ್ಕೆ ಇಟ್ಟಿದ್ದ ಆ ಡ್ರೆಸ್ ನ ಕತ್ರಿ ತಗೊಂಡು ಕಟ್ ಮಾಡಿ ಆಮೇಲೆ ಅವ್ರ ಪಾಡಿಗೆ ಬಂದ್ಬಿಟ್ರು. ಹಾರಿಕಾ ರಾಧಿಕಾ ಇಬ್ರು ರೂಮ್ ಒಳಗಡೆ ಹೋಗಿ ನೋಡಿದಾಗ ಹರಿದೋಗಿರುವ ಆ ಡ್ರೆಸ್ ಅನ್ನ ನೋಡಿ ತುಂಬಾ ಬೇಜಾರು ಮಾಡ್ಕೊಂಡ್ರು. ಪಾಪ ಹಾರಿಕಾ ಜೋರಾಗಿ ಅಳ್ತಾ ಇದ್ಲು. ತಂಗಿ, ಎಲ್ಲಾನು ಹೋಯ್ತು ಕಣೆ, ಇಷ್ಟು ದಿನ ಕಷ್ಟಪಟ್ಟದ್ದ ಎಲ್ಲಾನು ಇವಾಗ ವೇಸ್ಟ್ ಆಯ್ತು. ಹಾಗಂತ ಪಾಪ ಹಾರಿಕಾ ಅಳ್ತಾ ಇದ್ಲು. ಅದನ್ನ ನೋಡಿ ರಾಧಿಕಾಳಿಗೆ ಒಂದು ಆಲೋಚನೆನೂ ಬಂತು. ಅಕ್ಕ, ನೀನೇನು ಬೇಜಾರು ಮಾಡ್ಕೊಳ್ಬೇಡ, ಈ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದು ನೀನೆ, ಬೇಕಾದ್ರೆ ನೋಡು ನೀನೆ ಇದ್ರಲ್ಲಿ ಗೆಲ್ಲೋದಕ್ಕ. ಆದ್ರೆ ಅದು ಹೇಗ್ ಸಾಧ್ಯ? ಇವಾಗ ಇದನ್ನ ಸ್ಟಿಚ್ ಮಾಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ, ಅಷ್ಟೊಳಗೆ ಕಾಂಪಿಟೇಷನ್ಗೆ ಟೈಮ್ ಆಗೋದಿಲ್ವಾ ಹೇಳು. ಅಕ್ಕ, ಸ್ಟಿಚ್ ಮಾಡೋದಂದ್ರೆ ಕಷ್ಟನೇ, ಆದ್ರೆ ನಾನ್ ಹೇಳ್ತಾ ಇರೋದು ಡ್ರೆಸ್ ಇರ್ಬೇಕಾಗಿರೋ ಜಾಗದಲ್ಲಿ ನಾನು ಮೆಹಂದಿಯಲ್ಲಿ ಡಿಸೈನ್ ಮಾಡ್ತೀನಿ ನೋಡು. ಹಾಗಂತ ಹೇಳಿ ರಾಧಿಕಾ ಹಾರಿಕಾಳ ಕುತ್ತಿಗೆ ಕೆಳಗೆ ಬ್ಯಾಕ್ ಸೈಡ್ ಮೆಹಂದಿಯಲ್ಲಿ ಡಿಸೈನ್ ಹಾಕಿ ಆಮೇಲೆ ಆ ಡ್ರೆಸ್ ಅನ್ನ ಹಾಕೋ ಅಂತ ಹೇಳಿದ್ಲು. ಆವಾಗ ಆ ಜಡ್ಜಸ್ಗೆ ಹಾರಿಕಾ ಹಾಕಿದ ಆ ಪಾರ್ಟಿ ವೇರ್ ಡ್ರೆಸ್ ತುಂಬಾನೇ ಇಷ್ಟ ಆಯ್ತು. ಆದ್ರಿಂದ ಹಾರಿಕಾಳಿಗೆ ಬೆಸ್ಟ್ ಫ್ಯಾಷನ್ ಡಿಸೈನರ್ ಆಫ್ ದ ಇಯರ್ ಅನ್ನುವ ಅವಾರ್ಡ್ ನ ಕೊಟ್ರು. ಹಾಗೇನೆ ಮೆಹಂದಿ ಡಿಸೈನ್ ಮಾಡಿದ ರಾಧಿಕಾಳಿಗೂ ಕೂಡ ಅವರು ಒಂದು ಚಿಕ್ಕ ಅವಾರ್ಡ್ ನ ಕೊಟ್ರು. ಹಾಗೆ ಆ ಅವಾರ್ಡ್ಸ್ ರಿವಾರ್ಡ್ಸ್ ಎಲ್ಲಾನು ಗೆದ್ದು ಅಕ್ಕ ತಂಗಿಯರು ಅವ್ರ ತಾಯಿ ವಸಂತರನ್ನ ನೋಡೋದಕ್ಕೋಸ್ಕರ ಬಸ್ ಅಲ್ಲಿ ಅವ್ರ ಊರಿಗೆ ಬಂದು ಇಳಿದ್ರು. ಅಷ್ಟರಲ್ಲಿ ಅವರಿಬ್ರು ತುಂಬಾನೇ ಫೇಮಸ್ ಆಗಿದ್ರಿಂದ ಊರಿನವರು ಎಲ್ರು ಕೂಡ ತುಂಬಾನೇ ಹೆಮ್ಮೆಯಿಂದ ಆರತಿ ತೆಗೆದು ಅವರಿಬ್ರನ್ನ ಸ್ವಾಗತ ಮಾಡಿದ್ರು. ಅದನ್ನು ನೋಡಿ ವಸಂತರ ತುಂಬಾನೇ ಸಂತೋಷಪಟ್ರು. ತಿರುಚಾನಪಳ್ಳಿ ಅನ್ನುವ ಊರಿನಲ್ಲಿ ಮೀನಾ ಶ್ವೇತಾ ಅನ್ನುವ ಇಬ್ರು ಅಕ್ಕ ತಂಗಿಯರಿದ್ರು. ಮೀನಾ ತುಂಬಾನೇ ಭಕ್ತಿವಂತೆ, ಯಾವಾಗ್ಲೂ ಯಾವ್ದಾದ್ರೂ ದೇವ್ರಿಗೆ ಅವಳು ಮನಸಾರಿ ಪೂಜೆ ಮಾಡ್ತಾನೆ ಇದ್ಲು. ಶ್ವೇತಾಳಿಗೆ ಮಾತ್ರ ದೇವ್ರು ದೇವ್ವ ಅನ್ನೋದ್ರಲ್ಲಿ ನಂಬಿಕೆನೇ ಇರ್ಲಿಲ್ಲ. ಅದು ಅಲ್ಲದೆ ಅಂದವಾಗಿದ್ದಾಳೆ ಅನ್ನುವ ಅಹಂಕಾರ ಬೇರೆ ಇತ್ತು. ಅವಳ ಎಲ್ಲಾ ಸ್ನೇಹಿತೆಗಳಿಗಿಂತ ಅವಳೇ ಅಂದವಾಗಿದ್ದಾಳೆ ಅಂತ ಅಂದ್ಕೊಂಡ್ಲು. ಒಂದಿನ ಒಬ್ಬ ಹುಡುಗ ಬಂದು ಶ್ವೇತಾ ಹತ್ರ, ಶ್ವೇತಾ, ನೀನಂದ್ರೆ ನನಗ್ ತುಂಬಾ ಇಷ್ಟ, ಸುಮಾರು ದಿನದಿಂದ ನಿನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಹಾಗಂತ ಹೇಳ್ದ. ಆವಾಗ ಶ್ವೇತಾ ನಗುತ್ತಾ, ಏನು ನಿನ್ ಮುಖಾನ ಕನ್ನಡಿಯಲ್ಲಿ ಯಾವಾಗ್ಲಾದ್ರೂ ನೋಡಿದೀಯಾ? ನಿನ್ನಂತವನಿಗೆ ನನ್ನಂತ ಅಂದಗತಿ ಬೇಕಾ? ಹಾಗಂತ ಅವನನ್ನ ಬೈದು ಕಳ್ಸಿದ್ಲು. ಅದ ನೋಡಿದ ಶ್ವೇತಾ ಫ್ರೆಂಡ್ ಪಾರ್ವತಿ, ಇಲ್ ನೋಡೇ, ಅಷ್ಟು ಅಂದವಾಗಿದ್ಯಾ ಅಂತ ಅಹಂಕಾರ ಬೇಡ. ಆ ಹುಡುಗ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳು, ಆದ್ರೆ ಯಾಕ ಅವನನ್ನ ಅವಮಾನ ಮಾಡಿ ಕಳಿಸ್ತಿದ್ಯಾ ಹಾಗಂತ ಹೇಳಿದ್ಲು. ಆದ್ರೆ ಶ್ವೇತಾ ಅವಳ ಹತ್ರನ ಅಹಂಕಾರದಿಂದ, ನಂತರ ನೀವು ಅಂದವಾಗಿದ್ರೆ ಗೊತ್ತಾಗ್ತಿತ್ತು ನನ್ ಕಷ್ಟ ಹಾಗಂತ ಹೇಳಿ ಅಲ್ಲಿಂದ ಹೋದ್ಲು. ಒಂದಿನ ಶ್ವೇತಾ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವಳಿಗೊಂದು ಹಲ್ಲಿ ಕಾಣಿಸ್ತು. ಆವಾಗ ಶ್ವೇತಾ ಹೆದರ್ಕೊಂಡು, ಅಕ್ಕ ಅಕ್ಕ ಹಲ್ಲಿ ಹಾಗಂತ ಕಿಚ್ಚಿದ್ಲು. ಶ್ವೇತಾ ಕಿಚ್ಚಿದನ್ನು ನೋಡಿ ಮೀನಾ ತಕ್ಷಣ ಶ್ವೇತಾ ಹತ್ರ ಬಂದು, ಶ್ವೇತಾ ಏನಾಯ್ತು, ಯಾಕೆ ಕಿಚ್ಚಿದೆ ಹಾಗಂತ ಕೇಳಿದ್ಲು. ಆಗ ಶ್ವೇತಾ ಹೆದರ್ಕೊಂಡು, ಅಕ್ಕ ಹಲ್ಲಿ ಹಾಗಂತ ಹೇಳಿದ್ಲು. ಆವಾಗ ಮೀನಾ ನಗುತ್ತಾ, ಚೆನ್ನಾಗಿದೆ ಕಣೆ, ದೇವ್ರಿಗೂ ದೇವಕ್ಕೂ ಹೆದರ್ದಿರ ನೀನು, ಒಂದು ಚಿಕ್ಕ ಹಲ್ಲಿನ ನೋಡಿ ಹೆದರ್ತಾ ಇದೀಯಾ ಹಾಗಂತ ಹೇಳಿದ್ಲು. ಶ್ವೇತಾ ಹಲ್ಲಿನ ನೋಡಿ ಹೆದರಿದ ಆ ವಿಷಯ ಅವಳ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಾಯ್ತು. ಇಲ್ ನೋಡ್ರಿ, ಈ ಊರಲ್ಲೇ ಅಂದಗತ್ತಿ ಒಂದು ಹಲ್ಲಿನ ನೋಡಿ ಹೆದರ್ತಾ ಇದ್ದಾಳೆ ಹಾಗಂತ ಎಲ್ರೂ ಶ್ವೇತಾನ ನೋಡಿ ಹಲ್ಲಿ ಹಲ್ಲಿ ಅಂತ ಚುಡಾಯಿಸ್ತಾ ಇದ್ರು. ಆದ್ರಿಂದ ಅವಳಿಗೆ ಹಲ್ಲಿ ಅಂದ್ರೇನೆ ತುಂಬಾನೇ ಕೋಪ ಬರ್ತಾ ಇತ್ತು. ಹೀಗಿರುವಾಗ ಒಂದಿನ ಶ್ವೇತಾ ಮನೆನ ಒರೆಸ್ತಾ ಇದ್ದಾಗ ಅವಳಿಗೊಂದು ಹಲ್ಲಿ ಕಾಣಿಸ್ತು. ಶ್ವೇತಾ ಮೊದಲು ಹಲ್ಲಿನ ನೋಡಿ ಹೆದರಿದ್ರು ಕೂಡ ಆಮೇಲೆ ಹಲ್ಲಿ ಮೇಲೆ ಇರೋ ಕೋಪದಲ್ಲಿ ಅದನ್ನ ಅಲ್ಲೇ ಸಾಯಿಸ್ಬಿಟ್ಲು. ಶ್ವೇತಾ ಹಲ್ಲಿನ ಸಾಯಿಸಿದನ್ನ ನೋಡಿದ ಮೀನಾ ತುಂಬಾನೇ ಹೆದ್ರಿ, ಏನೇ ಮಾಡಿಟ್ಟಿದೀಯಾ, ಹಲ್ಲಿನ ಸಾಯಿಸ್ಬಾರ್ದು ಅಂತ ನಿನಗ್ ಗೊತ್ತಿಲ್ವಾ? ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ದೇವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳು ಹಾಗಂತ ಶ್ವೇತಾ ಹತ್ರ ಹೇಳಿದ್ಲು ಮೀನಾ. ಏನು ಹಲ್ಲಿನ ಸಾಯಿಸಿದ್ರೆ ಪಾಪನ? ಇದೆಲ್ಲ ನಿನ್ನಂತವ್ರು ನಂಬೋದು, ಆದ್ರೆ ನಾ ನಂಬಲ್ಲ.
ಹಾಗಂತ ಹೇಳಿ ಹೋದ್ಲು. ಅಮ್ಮಯ್ಯ, ಹಲ್ಲಿನ ಕೊನ್ನಾಗ ಎಷ್ಟು ಚೆನ್ನಾಗಿದೆ ಇವತ್ತು, ಇವತ್ತು ನೆಮ್ಮದಿಯಾಗಿ ಮಲಗ್ಬೋದು. ಪುನಾನು ಏನಾದ್ರೂ ಒಂದು ಹಲ್ಲಿ ನನಗೆ ಕಾಣಿಸ್ಲಿ, ಅದನ್ನ ಸಾಧಾರಣವಾಗಿ ಕೊಲ್ಲಲ್ಲ, ಆ ರೀತಿ ಅನ್ಕೊಂಡು ಮಲಗಿದ್ಲು. ಮರುದಿನ ಶ್ವೇತಾ ಸುಮಾರು ಹಲ್ಲಿಗಳನ್ನ ನೋಡಿದ್ಲು. ಶ್ವೇತಾ ಆ ಎಲ್ಲ ಹಲ್ಲಿಗಳನ್ನ ಸಾಯಿಸ್ತಿದ್ಲು. ಅದರಲ್ಲಿ ಒಂದು ಗರ್ಭಿಣಿ ಹಲ್ಲಿನ ಕೂಡ ಹೊಡೆದ್ಲು ಶ್ವೇತಾ. ಆವಾಗ ಆ ಹಲ್ಲಿ ಶ್ವೇತಾಗೆ ಶಾಪ ಕೊಟ್ಟಿತ್ತು. ನೀನು ನನ್ನನ್ ಮಾತ್ರ ಅಲ್ಲ, ನನ್ನ ಹೊಟ್ಟೆಲಿರೋ ಮಗುನ ಸಾಯಿಸಿದೀಯ, ನೀನ್ ಕೂಡ ನಮ್ ತರನೆ ಹಲ್ಲಿಯಾಗಿ ಬದ್ಲಾಗು, ಹಾಗಂತ ಶಾಪ ಕೊಟ್ಟಿತ್ತು ಆ ಹಲ್ಲಿ. ಆದ್ರೆ ಇದ್ಯಾವುದು ಗೊತ್ತಿರದೆ ಶ್ವೇತಾ ಹೋಗಿ ಪ್ರಶಾಂತವಾಗಿ ಮಲಗಿದ್ಲು. ಮರುದಿನ ಎದ್ದು ನೋಡಿದ್ರೆ ಅವಳು ಹಲ್ಲಿಯಾಗಿನೇ ಬದ್ಲಾಗಿದ್ಲು. ಅದನ್ನ ನೋಡಿ ಹೆದರಿ ಅಕ್ಕ ಅಕ್ಕ ಹಾಗಂತ ಜೋರಾಗಿ ಕಿಚ್ಚಿದ್ಲು. ಅಷ್ಟೇ, ಅಲ್ಲಿಗೆ ಮೀನಾ ಬಂದು ನೋಡಿದ್ಲು. ಶ್ವೇತಾ, ಏನಾಯ್ತು, ಹೀಗಾಗಿದೀಯಾ? ನಿನ್ನ ಹತ್ರ ಹೇಳ್ತಾನೆ ಇದ್ದೆ ಹಲ್ಲಿಗಳನ್ನ ಸಾಯಿಸ್ಬಾರ್ದು ಅಂತ, ಇವಾಗ ನೋಡ್ದೆ ಏನಾಯ್ತು ಅಂತ? ತಪ್ಪಾಯ್ತಕ್ಕ, ಇವಾಗ ನನ್ನ ಏನ್ ಮಾಡೋ ಕೇಳ್ತೀಯ? ಹಾಗಂತ ಬೇಜಾರ್ ಮಾಡ್ಕೊಳ್ತಿದ್ದಾಗ ಶ್ವೇತಾ ಫ್ರೆಂಡ್ ಆದ ಪಾರ್ವತಿ ಶ್ವೇತಾಳ ಮನೆಗ್ ಬಂದ್ಲು. ಶ್ವೇತಾ ಶ್ವೇತಾ ಹಾಗಂತ ಕರೆದ್ಲು. ಅಯ್ಯಯ್ಯೋ ಪಾರ್ವತಿ, ಅವಳ ಮಾತ್ರ ಹೀಗೆ ನನ್ನ ಹಲ್ಲಿ ಆಕಾರದಲ್ಲಿ ನೋಡಿದ್ರೆ ಆಮೇಲೆ ಅಷ್ಟೇ ಚುಡಾಯಿಸಿ ಸಾಯಿಸ್ಬಿಡ್ತಾಳೆ. ಬೇಡಕ್ಕ, ನೀನೇ ಅವಳ ಹತ್ರ ಏನಾದ್ರೂ ಹೇಳಿ ಅವಳನ್ನ ಕಳಿಸ್ಬಿಡಕ್ಕ, ಹಾಗಂತ ಹೇಳಿದ್ಲು. ಮೀನಾ ಹೋಗಿ ಪಾರ್ವತಿ ಹತ್ರ ಶ್ವೇತಾ ಮನೇಲಿಲ್ಲ ಅಂತ ಹೇಳಿ ಕಳಿಸ್ಬಿಟ್ಲು. ಶ್ವೇತಾ ಕನ್ನಡಿಯಲ್ಲಿ ಅವಳನ್ನ ನೋಡ್ಕೊಂಡು, ಎಷ್ಟು ಅಂದವಾಗಿದ್ದ ನಾನು, ಹೀಗಾಗ್ಬಿಟ್ಟೆ, ಇವಾಗ ನನ್ನನ್ನ ಯಾರ್ ನೋಡ್ತಾರೆ ಹಾಗಂತ ಅಂದ್ಕೊಂಡ್ಲು. ಅದನ್ನು ಕೇಳಿದ ಮೀನಾ ಶ್ವೇತಾ ಹತ್ರ ಬಂದು, ಶ್ವೇತಾ ನೋಡಿದ್ಯಾ ನೀನ್ ಹೇಗಾಗಿದ್ಯಾ ಅಂತ? ಅಷ್ಟು ಅಂದ ಇಟ್ಕೊಂಡು ಸುತ್ತಮುತ್ತ ಇರೋ ಎಲ್ರಿಗೂ ನೀನು ಕಷ್ಟ ಕೊಟ್ಟೆ ಅಲ್ವಾ? ಆದ್ರೆ ಇವತ್ತು ಮನೆಯಿಂದ ಹೊರಗಡೆ ಹೋಗೋಕ್ಕೂ ಕೂಡ ನೀನು ಹೆದರ್ತಾ ಇದೀಯ. ಅದಕ್ಕೆ ಹೇಳೋದು, ಅಂದವಾಗಿದ್ದೀನಿ ಅನ್ನುವ ಅಹಂಕಾರನ ಯಾರ ಹತ್ರನೂ ತೋರಿಸ್ಬಾರ್ದು, ಅದು ಒಳ್ಳೇದಲ್ಲ. ಹಾಗಂತ ಶ್ವೇತಾಗೆ ಅರ್ಥವಾಗುವ ಹಾಗೆ ಹೇಳಿದ್ಲು. ಆವಾಗ ಶ್ವೇತಾ ಅವಳಿಂದ ಎಲ್ರು ಹೇಗೆ ಕಷ್ಟಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬೇಜಾರ್ ಮಾಡ್ಕೊಂಡ್ಲು. ಅಕ್ಕ, ನಾನ್ ಮಾಡಿದ ತಪ್ಪಿಗೆ ದೇವ್ರು ನನ್ನನ್ನ ಕ್ಷಮಿಸ್ತಾರಾ? ಹಾಗಂತ ಕೇಳಿದ್ಲು. ಆವಾಗ ಮೀನಾ ನಗುತ್ತಾ, ಒಂದ್ಸಲ ಆ ದೇವ್ರ ಹತ್ರನೇ ಕೇಳಿ ನೋಡು ಹಾಗಂತ ಹೇಳಿದ್ಲು. ಶ್ವೇತಾ ಮೊದಲನೇ ಸಲ ದೇವ್ರ ಹತ್ರ ಮನಸಾರೆ ಅವಳ್ ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳಿದ್ಲು. ತಕ್ಷಣ ಶ್ವೇತಾ ಮಾಮೂಲಿ ಮನುಷ್ಯಾಗಿ ಬದಲಾದ್ಲು. ಆ ದಿನದಿಂದ ಎಲ್ಲರ ಹತ್ರನೂ ಪ್ರೀತಿಯಿಂದ ನಡ್ಕೊಳ್ತಿದ್ಲು. ಯಾರನ್ನು ಅವಳ ಅಂದವಾಗಿದ್ದಾಳೆ ಅನ್ನೋದಕ್ಕೋಸ್ಕರ ಅಹಂಕಾರ ತೋರಿಸ್ಲಿಲ್ಲ. ಆಮೇಲೆ ಆ ದಿನದಿಂದ ಅವಳು ಯಾವುದೇ ಹಲ್ಲಿಗಳನ್ನ ಕೂಡ ಸಾಯಿಸ್ಲಿಲ್ಲ.